ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಕಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯ ಅಂಶಗಳು. ಬಸವ ಕಲ್ಯಾಣ ಉಪಚುನಾವಣೆ ಅಭ್ಯರ್ಥಿಗಳ ರಾಜಕೀಯ ಹಣೆಬರ ನಿರ್ಧರಿಸಲಿರುವ 239,782 ಮತದಾರರು. ಬಸವ ಕಲ್ಯಾಣ ಉಪಚುನಾವಣೆ ಮತದಾನಕ್ಕೆ ಅಗತ್ಯ ಸಿದ್ಧತೆ. ಚುನಾವಣೆ ಕರ್ತವ್ಯಕ್ಕೆ 1568 ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ. ನಗರಸಭೆ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಮ್ ಆದ್ಮಿ ಪಕ್ಷೇತರ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಉಪಚುನಾವಣೆ 44 ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಬಸವ ಕಲ್ಯಾಣಕ್ಕೆ ತೆರಳಿದ ಅಧಿಕಾರಿ ಸಿಬ್ಬಂದಿ ಹಾಗೂ ಯುವಕರಿಗೆ ಸ್ಫೂರ್ತಿದಾಯಕವಾದ ಭುಜಬಲ ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಇನ್ನು ಹೆಚ್ಚಿನ ಕೃತಿಗಳು ಹೊರತರಲು ಭಗವಂತ ಶಕ್ತಿ ನೀಡಲಿ. ಎಚ್ಡಿ ಕುಮಾರಸ್ವಾಮಿ. ಶಾಸಕ ಬಿ ನಾರಾಯಣರಾವ್ ಅವರ ಅಕಾಲಿಕ ನಿಧನದಿಂದಾಗಿ ತೆರವಾಗಿರುವ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 17 ರಂದು ನಡೆಯಲಿರುವ ಉಪಚುನಾವಣೆಯಲ್ಲಿ 12 ಅಭ್ಯರ್ಥಿಗಳು ರಾಜಕೀಯ ಹಣೆಬರವನ್ನು ಕ್ಷೇತ್ರದ 239,782 ಮತದಾರರು ತಮ್ಮ ಹಕ್ಕು ಚಲಾಯಿಸುವ ಮುಖಾಂತರ ನಿರ್ಧರಿಸಲಿದ್ದಾರೆ. ಚುನಾವಣೆ ಅಖಾಡದಲ್ಲಿರುವ ರಾಷ್ಟ್ರೀಯ ಪಕ್ಷದ ಬಿಜೆಪಿ ಅಭ್ಯರ್ಥಿ ಶರಣು ಶಾಸಲ್ಗರ್, ಕಾಂಗ್ರೆಸ್ ಅಭ್ಯರ್ಥಿ ಮಾಲಾ ಬಿ ನಾರಾಯಣರಾವ್, ಜೆಡಿಎಸ್ ಅಭ್ಯರ್ಥಿ ಸೈಯದ್ ಇಶ್ರೂಬ್ ಅಲಿ ಖಾದ್ರಿ ಹಾಗೂ ಬಿಜೆಪಿಯಿಂದ ಬಂಡಾಯ ವೆದ್ದ ಪಕ್ಷೇತರ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖೋಬಾ ಸೇರಿದಂತೆ ಇನ್ನುಳಿದ 8 ಅಭ್ಯರ್ಥಿಗಳ ಹಣೆಬರವನ್ನು ಮತಯಂತ್ರದಲ್ಲಿ ನಿರ್ಧರಿಸಲಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಭಾರೀ ಪ್ರಚಾರ ನಡೆಸಿದರು. ಆಡಳಿತಾರೂಢ ಪಕ್ಷದ ಸಚಿವರ ದಂಡು ಕೆಲವು ದಿನಗಳ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಮತದಾರರನ್ನು ಒಲಿಸಿಕೊಳ್ಳಲು ಅಬ್ಬರದ ಪ್ರಚಾರ ಮಾಡಿದರು. ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಅಭ್ಯರ್ಥಿ ಮಾಲಾ ಬಿ ನಾರಾಯಣರಾವ್ ಅವರ ಪರವಾಗಿ ರತಿ ಮಹಾರತಿಗಳು ಪ್ರಚಾರ ನಡೆಸಿದರು. ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಈ ಭಾಗದ ಹಿಂದುಳಿದ ನಾಯಕರ ಹಾಗೂ ಮಾಜನ ಮೆಚ್ಚಿದ ನಾಯಕರೆಂದೇ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ಅವರು ಸಹ ಪ್ರಚಾರದಲ್ಲಿ ಹಿಂದೇನೂ ಬೀಳಲಿಲ್ಲ. ಬಿಜೆಪಿ ಟಿಕೆಟ್ನಿಂದ ವಂಚಿತರಾಗಿ ಕ್ಷೇತ್ರದ ಸ್ವಾಭಿಮಾನದ ಪ್ರಶ್ನೆ ವಿಷಯದ ಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅವರು ಸಹ ತಮ್ಮ ಬೆಂಬಲಿಗರೊಂದಿಗೆ ತನ್ನ ಸ್ವಂತ ಶಕ್ತಿಯ ಮೇಲೆ ಅಬ್ಬರದ ಪ್ರಚಾರ ನಡೆಸುವ ಮುಖಾಂತರ ಬಿಜೆಪಿ ನಾಯಕರ ನಿದ್ರೆ ಭಂಗ ಮಾಡಿದರು. ಭಾರತೀಯ ಜನತಾ ಪಕ್ಷದ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಆಯಾ ಪಕ್ಷದ ನಾಯಕರು ಸ್ವಪ್ರತಿಷ್ಠೆಯ ಸವಾಲನ್ನಾಗಿ ಸ್ವೀಕರಿಸಿ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಜಾತಿ ಬಲದಿಂದ ಮತದಾರರನ್ನು ಒಲಿಸಿಕೊಳ್ಳಲು ಸಾಧ್ಯವಿದೆಯೋ ಎಲ್ಲಾ ತಂತ್ರವನ್ನು ಪ್ರಚಾರಕ್ಕೆ ಬಳಸಿದರು. ಎಲ್ಲಾ ಪಕ್ಷದ ನಾಯಕರು ರಾಜ್ಯದ ಸಮಸ್ಯೆಗಳ ಕುರಿತು ಜಾಸ್ತಿ ಮಾತನಾಡಿದರು. ಆದರೆ ಜಿಲ್ಲೆಯಲ್ಲಿ ಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳ ಕುರಿತು ಪ್ರತಿಪಕ್ಷದ ನಾಯಕರು ತಮ್ಮ ಪ್ರಚಾರದಲ್ಲಿ ಎಲ್ಲಿಯೂ ಸಹ ಒಂದು ಜಕಾರು ಮಾತನಾಡಲಿಲ್ಲ. ಆಡಳಿತಾರೂಢ ಪಕ್ಷವು ಸಹ ತಾನು ಹಿಂದೆ ನಡೆದ ಚುನಾವಣೆಯಲ್ಲಿ ಜಿಲ್ಲೆಯ ಜನರಿಗೆ ನೀಡಿರುವ ಭರವಸೆಗಳಲ್ಲಿ ಪ್ರಮುಖ ಸಮಸ್ಯೆಗಳು ಈಡೇರಿಸಿದೆವೆ, ನಮ್ಮ ಅಭ್ಯರ್ಥಿಗೆ ಮತ ನೀಡಿ ಎಂದು ಮನಸಾಕ್ಷಿಯಾಗಿ ಪ್ರಚಾರದಲ್ಲಿ ಹೇಳುವಂತ ಕೆಲಸ ನಾಯಕರು ಮಾಡಲಿಲ್ಲ. ನಡೆಯಲಿರುವ ಉಪಚುನಾವಣೆಯಲ್ಲಿ 239,782 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮುಖಾಂತರ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಹಣೆಬರವನ್ನು ನಿರ್ಧರಿಸಲಿದ್ದಾರೆ. ಆದರೆ ಯಾರು ಗೆಲುವು, ಯಾರ ಸೋಲು, ಯಾವ ಪಕ್ಷಕ್ಕೆ ತಮ್ಮ ಮತ ಎನ್ನುವ ಗುಟ್ಟನ್ನು ಬಿಡದ ಜಾಣ ಮತದಾರರು ಅಭ್ಯರ್ಥಿಗಳಲ್ಲಿ ಆತಂಕವನ್ನು ಉಂಟುಮಾಡುತ್ತಿದ್ದಾರೆ. ಈ ಚುನಾವಣೆಯ ಫಲಿತಾಂಶದ ಜಿಲ್ಲೆಯಲ್ಲಿ ನಡೆಯಲಿರುವ ಸ್ಥಳೀಯ ಚುನಾವಣೆಗಳಾದ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮೇಲೆ ಎಫೆಕ್ಟ್ ಆಗುವುದಂತೂ ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ. ಬಸವ ಕಲ್ಯಾಣ ಉಪಚುನಾವಣೆಗಾಗಿ ಏಪ್ರಿಲ್ 17 ರಂದು ನಡೆಯಲಿರುವ ಮತದಾನಕ್ಕೆ ಜಿಲ್ಲಾಡಳಿತವು ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರನ ಅವರು ತಿಳಿಸಿದ್ದಾರೆ. ಹೆಚ್ಚುವರಿ 62 ಸೇರಿದಂತೆ ಒಟ್ಟು 326 ಮತಗಟ್ಟೆಗಳಲ್ಲಿ ಏಪ್ರಿಲ್ 17 ರಂದು ಬೆಳಗ್ಗೆ 7 ರಿಂದ ಸಂಜೆ 7 ರವರೆಗೆ ಮತದಾನ ನಡೆಯಲಿದೆ. 326 ಮತಗಟ್ಟೆಗಳ ಪೈಕಿ 95 ಸೂಕ್ಷ್ಮ ಮತಗಟ್ಟೆಗಳೆಂದು ಮತ್ತು 231 ಮತಗಟ್ಟೆಗಳು ಸಾಮಾನ್ಯ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಅಂದು ನಡೆಯುವ ಮತದಾನ ದಿನದಂದು 114,794 ಮಹಿಳಾ ಮತದಾರರು, 124,984 ಪುರುಷ ಮತದಾರರು ಮತ್ತು ಇತರೆ 4 ಜನರು ಸೇರಿ ಒಟ್ಟು 239,782 ಮತದಾರರು ಇದ್ದಾರೆ. 26 ಸೆಕ್ಟರ್ ಆಫೀಸರ್ಸ್ ಒಳಗೊಂಡು ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ಪೋಲಿಂಗ್ ಆಫೀಸರ್ ಮತ್ತು ಇನ್ನಿತರ ಸೇರಿದಂತೆ ಚುನಾವಣಾ ಕರ್ತವ್ಯದಲ್ಲಿ ಒಟ್ಟು 1,568 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ 2,163 ಮಹಿಳೆಯರು ಮತ್ತು 1,384 ಪುರುಷರು ಸೇರಿ ಒಟ್ಟು 3,547 ಯಂಗ್ ವೋಟರ್ಸ್ ತಮ್ಮ ಮತ ಹಕ್ಕನ್ನು ಚಲಾಯಿಸಲಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ 196 ಮಹಿಳೆಯರು, 3 ಪುರುಷರು ಸೇರಿ ಒಟ್ಟು 199 ಜನ ಸರ್ವಿಸ್ ವೋಟರ್ಸ್ ಇದ್ದಾರೆ. ಮತದಾನ ದಿನದಂದು ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸಲು ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಬಸವ ಕಲ್ಯಾಣದ ತೇರು ಮೈದಾನದಲ್ಲಿರುವ ಮಾಸ್ಟರಿಂಗ್ ಕೇಂದ್ರಕ್ಕೆ ಕರೆದೊಯ್ಯಲು ಬೀದರ್ ಹಳೆಯ ಬಸ್ ನಿಲ್ದಾಣದಿಂದ ಒಟ್ಟು 44 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಈ ಚುನಾವಣೆಗೆ 457 ಸಿಯು ಮತ್ತು 457 ಬಿಯು ಮತ್ತು 489 ವಿವಿಪ್ಯಾಟ್ ಬಳಸಲಾಗುತ್ತಿದೆ. ಹೆಚ್ಚುವರಿಯಾಗಿ ಶೇಕಡ 50ರಷ್ಟು ವಿವಿಪ್ಯಾಟ್ಗಳನ್ನು ತಲಾ ಶೇಕಡ 40ರಷ್ಟು ಬಿಯು ಮತ್ತು ಸಿಯುಗಳ ಲಭ್ಯತೆಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 47 ಬಸವ ಕಲ್ಯಾಣ ಉಪಚುನಾವಣೆಗಾಗಿ 20 ಪಿಎಸ್ಐ,
ಗಳು 5 ಸಿಪಿಐ ಗಳು 2 ಡಿಎಸ್ಪಿ 50 ಹೋಮ್ ಗಾರ್ಡ್ಸ್ ಪ್ಯಾರಾಮಿಲಿಟರಿ ಫೋರ್ಸ್ ಡಿಆರ್ ತುಕಡಿ 6 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಅಂದಾಜು 1000 ಪೊಲೀಸ್ ವ್ಯವಸ್ಥೆಯನ್ನು ನಿಯೋಜನೆ ಮಾಡಲಾಗಿದೆ ನಲವತ್ತೇಳು ಬಸವ ಕಲ್ಯಾಣ ಉಪಚುನಾವಣೆಗೆ ಒಟ್ಟು 24 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಈ ಪೈಕಿ 3 ನಾಮಪತ್ರಗಳು ತಿರಸ್ಕೃತವಾಗಿದ್ದವು ನಾಮಪತ್ರಗಳನ್ನು ಸಲ್ಲಿಸಿದ 14 ಅಭ್ಯರ್ಥಿಗಳ ಪೈಕಿ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರಗಳನ್ನು ಹಿಂಪಡೆದುಕೊಂಡು ಅಂತಿಮವಾಗಿ ಕಣದಲ್ಲಿ 12 ಜನ ಅಭ್ಯರ್ಥಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದಳ ಜನತಾ ದಳ ಕರ್ನಾಟಕ ರಾಷ್ಟ್ರ ಸಮಿತಿ ಶಿವಸೇನಾ ಹಿಂದೂಸ್ತಾನ್ ಜನತಾ ಪಾರ್ಟಿ ಆಲ್ ಇಂಡಿಯಾ ಮಜ್ಲಿಸ್ ಈ ಇತಿಹಾದುಲ್ ಮುಸ್ಲಿಮೀನ್ ಮತ್ತು ಅಖಿಲ ಭಾರತೀಯ ಮುಸ್ಲಿಂ ಲೀಗ್ ಪಕ್ಷಗಳಿಂದ ಮತ್ತು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಾಲ್ವರು ಸೇರಿ ಒಟ್ಟು 12 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ 47 ಬಸವ ಕಲ್ಯಾಣ ಉಪಚುನಾವಣೆ 2021 ನಾಳೆ 17 ಏಪ್ರಿಲ್ ಮತದಾನ ಮಾಡಲಿದ್ದೀವಿ ಮತದಾನದ ದಿವಸವಾಗಿದೆ ಒಟ್ಟು 326 ಮತಗಟ್ಟೆಗಳಲ್ಲಿ ಸುಮಾರು 239782 ಮತದಾರರು ಮತದಾನ ಮಾಡಲಿದ್ದಾರೆ ಅದರಲ್ಲಿ ಪುರುಷರು 114000 ಮಹಿಳೆಯರು 124000 ಇದ್ದಾರೆ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳನ್ನೆಲ್ಲ ನಾವು ಗುರುತಿಸಿದೀವಿ 95 ಕ್ರಿಟಿಕಲ್ ಏರಿಯಾಸ್ ನಲ್ಲಿ ಈ ಬರುವಂತ ಎಲ್ಲಾ ಪೋಲಿಂಗ್ ಸ್ಟೇಷನ್ ಗಳನ್ನು ಕೂಡ ನಾವು ಇದರಲ್ಲಿ ಗುರುತಿಸಿದೀವಿ 1568 ಮತಗಟ್ಟೆ ಅಧಿಕಾರಿಗಳು ಮತ್ತು 1000 ಕ್ಕೆ ಹೆಚ್ಚು ಪೊಲೀಸ್ 20 ಪಿಎಸ್ಐ ಗಳು 5 ಇನ್ಸ್ಪೆಕ್ಟರ್ಸ್ 2 ಡಿವೈಎಸ್ಪಿ ಗಳು ಮತ್ತು 50 ಹೋಮ್ ಗಾರ್ಡ್ಸ್ ಇದಲ್ಲದೆ 6 ಕೆಎಸ್ಆರ್ಪಿ ತುಕಡಿಗಳು ಮತ್ತು ಒಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಟೀಮ್ ಕೂಡ ಬಂದಿದೆ ಇದರ ಜೊತೆಗೆ 26 ಸೆಕ್ಟರ್ ಆಫೀಸರ್ಸ್ ಗಳು ಇರ್ತಾರೆ 50 ಮೈಕ್ರೋ ಅಬ್ಸರ್ವರ್ ಗಳು ಇದ್ದಾರೆ 163 ಮತಗಟ್ಟೆಗಳಲ್ಲಿ ನಾವು ವೆಬ್ ಕಾಸ್ಟಿಂಗ್ ಅನ್ನು ಮಾಡಲಿದ್ದೀವಿ 2 ಪಿಂಕ್ ಪೋಸ್ಟ್ ಪೋಲಿಂಗ್ ಸ್ಟೇಷನ್ ಗಳನ್ನು ಕೂಡ ನಾವು ಗುರುತಿಸುತ್ತಿದ್ದೀವಿ ಇದೆಲ್ಲವೂ ಕೂಡ ಏರ್ಪಾಡುಗಳನ್ನು ಮಾಡಿ ಒಟ್ಟು 326 ಮತಗಟ್ಟೆಗಳಲ್ಲಿ ನಾಳೆ 239782 ಮತದಾರರು ನಾಳೆ ಮತದಾನ ಮಾಡಲಿದ್ದಾರೆ 144 ಮತ್ತು 144A ಮೂಲಕ 5 ಜನಗಿಂತ ಹೆಚ್ಚು ಜನರು ಒಂದು ಕಡೆ ಸೇರುವಂತಿಲ್ಲ ಮನೆ ಮನೆಗಳಿಗೆ ಮಾತ್ರ ಹೋಗಿ ಮತ ಯಾಚನೆ ಮಾಡಬಹುದಾಗಿದೆ ಗುಂಪು ಸೇರಿಕೊಂಡು ಪ್ರೊಸೆಷನ್ ಮಾಡಿಕೊಂಡು ಹೋಗುವಂತಿಲ್ಲ ಆಯುಧಗಳನ್ನು ತಗೊಂಡು ಹೊರಗಡೆ ಡಿಸ್ಪ್ಲೇ ಮಾಡುವುದು ಅಥವಾ ಪ್ರೊಸೆಷನಲ್ಲಿ ಹೋಗುವುದನ್ನು ನಿಷೇಧ ಮಾಡಲಾಗಿದೆ ಮತದಾರರು ಅಲ್ಲದೇ ಇರತಕ್ಕಂಥವರು ಈ ಮತಕ್ಷೇತ್ರದ ಬಸವ ಕಲ್ಯಾಣ ಮತಕ್ಷೇತ್ರದ ಮತದಾರರು ಅಲ್ಲದೇ ಇರತಕ್ಕಂಥವರು ಪ್ರಭಾವಿ ವ್ಯಕ್ತಿಗಳು ಕ್ಯಾಂಪೈನರ್ಸು ಸ್ಟಾರ್ ಕ್ಯಾಂಪೈನರ್ಸ್ ಯಾರಿಗೂ ಕೂಡ ಇಲ್ಲಿ ಇರಲಿಕ್ಕೆ ಅವಕಾಶ ಇರುವುದಿಲ್ಲ ಎಲ್ಲರನ್ನು ಕೂಡ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಅವರೆಲ್ಲರಿಗೂ ತಿಳಿಸಲಾಗಿದೆ ವರದಿಯನ್ನು ಕೂಡ ಖಾತ್ರಿಪಡಿಸಿ ವರದಿಯನ್ನು ಕೂಡ ಮಂಡಿಸಲಾಗಿದೆ ಈ ವರ್ಷ ಕೊರೋನಾ ಇರುವುದರಿಂದ ಕೋವಿಡ್ ಇರುವ ಕಾರಣ ಈಗ 1 ಗಂಟೆಯ ಕಾಲ ಹೆಚ್ಚುವರಿಯಾಗಿ ಮತದಾನ ಮಾಡ್ತಾರೆ ಸಾಮಾನ್ಯವಾಗಿ 6 ಗಂಟೆಗೆ ಮುಗಿಯಲಿರುವ ಮತದಾನದ ಸಮಯ 7 ಗಂಟೆವರೆಗೆ ವಿಸ್ತರಿಸಲಾಗಿದೆ ಸೊ ಎಲ್ಲ ಮತದಾರರಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ವಿನಂತಿ ಮಾಡುವುದು ಇದೆ ಇಷ್ಟೇ ಪ್ರತಿ ನಿಮ್ಮ ಮತವೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತದೆ ಯಾರೂ ಕೂಡ ಬಿಡದೆ ಕಡ್ಡಾಯವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ಮಾಡಬೇಕು ಜನಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕು ನಾನು ಕೋರಿಕೊಳ್ತಾ ಇದ್ದೀನಿ ಧನ್ಯವಾದ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯು ನಾಮಪತ್ರ ಸಲ್ಲಿಸುವಿಕೆಯ ಕಡೆಯ ದಿನವಾದ ಏಪ್ರಿಲ್ 15ರಂದು ಅಭ್ಯರ್ಥಿಗಳು ತಮ್ಮ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಸಲು ತೊಂದರೆಯಾಗದಂತೆ ಜಿಲ್ಲಾಡಳಿತದಿಂದ ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಹಾಗೂ ನಗರಸಭೆ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿಗಳೊಂದಿಗೆ ಕೋವಿಡ್ ನಿಯಮಗಳು ಹಾಗೂ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಭ್ಯರ್ಥಿ ಜೊತೆಯಲ್ಲಿ 4 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು ಈ ಹಿಂದೆ ನಡೆದ ಚುನಾವಣೆಗಳಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಗಳು ಮತ್ತು ಅವರ ರಾಜಕೀಯ ಗಾಡ್ ಫಾದರ್ಗಳು ಮತ್ತು ಬೆಂಬಲಿಗರು ನಗರದಲ್ಲಿ ಭವ್ಯ ಮೆರವಣಿಗೆಯಿಂದ ನಾಮಪತ್ರ ಸಲ್ಲಿಸುತ್ತಿದ್ದರು ಆದರೆ ಈ ಸಾರಿ ಕಿಲ್ಲರ್ ಕೊರೋನಾ ಸೋಂಕಿನಿಂದಾಗಿ ಯಾವುದೇ ರೀತಿ ಮೆರವಣಿಗೆಗೆ ಅವಕಾಶ ನೀಡಿರುವುದಿಲ್ಲ ಹೀಗಾಗಿ ಸ್ಪರ್ಧಿಸುವ ಅಭ್ಯರ್ಥಿ ಹಾಗೂ ಅವರ ಜೊತೆಯಲ್ಲಿ 4 ಜನರು ಮಾತ್ರ ಆಗಮಿಸಿ ನಾಮಪತ್ರ ಸಲ್ಲಿಸಿದರು ಪಕ್ಷ ಕಾಂಗ್ರೆಸ್ನಿಂದ ಮಾಜಿ ಸದಸ್ಯರಾಗಿರುವ ಫಿಲ್ಮೋನ್ ರಾಜ್ ಅವರ ಧರ್ಮಪತ್ನಿ ಸುರೇಖಾ ಫಿಲ್ಮೋನ್ ರಾಜ್ ಪ್ರಸಾದ್ ಅವರು 34 ವಾರ್ಡ್ನಿಂದ ನಾಮಪತ್ರ ಸಲ್ಲಿಸಿದರು ಇದೇ ವೇಳೆ ಅವರು ಮಾತನಾಡಿ
ಮಾತನಾಡಿ ಬಡಾವಣೆಯ ಮತದಾರ ಬಾಂಧವರು ಗೆಲ್ಲಿಸಿದರೆ ಅವರ ನಿರೀಕ್ಷೆಯಂತೆ ಅಭಿವೃದ್ಧಿ ಮಾಡಲು ಅಗಲಿರಲು ಶ್ರಮಿಸುವುದಾಗಿ ಎಂದು ಭರವಸೆ ನೀಡಿದರು. ವಾರ್ಡ್ ನಂಬರ್ 31 ರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಣಮಂತ್ ಮಲ್ಕಾಪುರೆ ಅವರು ನಾಮಪತ್ರ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿ ಮತದಾರ ಬಾಂಧವರು ಆಶೀರ್ವದಿಸಿ ಒಂದು ಸಾರಿ ಸೇವೆ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ಈ ಹಿಂದೆ 2005 ರಲ್ಲಿ ನಗರಸಭೆ ಸದಸ್ಯರಾಗಿದ್ದ ಕಾಶಿರಾ ಶಟ್ಕಾರ್ ಅವರು 35 ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಸ್ಥಳೀಯ ಮುಖಂಡರೊಂದಿಗೆ ಬಿಜೆಪಿ ಅಭ್ಯರ್ಥಿ ಕಿರಣ್ ಪಾಲಂ ಅವರು ವಾರ್ಡ್ ನಂಬರ್ 31 ರಿಂದ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚುನಾವಣೆ ಉಸ್ತುವಾರಿ ಹಾಗೂ ಪಕ್ಷದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಗರಾಭಿವೃದ್ಧಿಗೆ ಆದ್ಯತೆ ನೀಡಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿರುವುದರಿಂದ ನಗರವು ನಿರೀಕ್ಷೆಯ ಮೀರಿ ಅಭಿವೃದ್ಧಿಯಾಗಿದೆ ಎಂದು ತಿಳಿಸಿದರು. ನಗರಸಭೆಯ 35 ವಾರ್ಡ್ಗಳಿಂದಲೂ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಮತದಾರರು ಬಿಜೆಪಿ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ನೀಡಿ ಬೀದರ್ ನಗರಸಭೆಯ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ತೆಕ್ಕೆಗೆ ನಗರಸಭೆ ಬಂದರೆ ಜನರ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆದ್ಯತೆ ನೀಡುವುದರೊಂದಿಗೆ ಜನರ ಸಮಸ್ಯೆ ಪರಿಹರಿಸಲು ನಮ್ಮ ಅಭ್ಯರ್ಥಿಗಳು ಹಗಲಿರುಳು ಶ್ರಮಿಸುತ್ತಾರೆ ಎಂದು ಭರವಸೆ ನೀಡಿದರು. ಆಮ್ ಆದ್ಮಿ ಪಕ್ಷದಿಂದ ಸುದರ್ಶನ್ ಅವರು ವಾರ್ಡ್ ನಂಬರ್ 35 ರಿಂದ ನಾಮಪತ್ರ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿ ದೇಶ ರಾಜ್ಯ ಹಾಗೂ ನಗರ ಪ್ರದೇಶಗಳು ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿವೆ. ಅದನ್ನು ನಿರ್ನಾಮ ಮಾಡಲು ಆದ್ಮಿ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ದೇಶದ ರಾಜಧಾನಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅಧಿಕಾರಕ್ಕೆ ಬಂದ ಬಳಿಕ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೆಟ್ಟು ಹೋದ ವ್ಯವಸ್ಥೆಯನ್ನು ಸುಧಾರಿಸುವುದರೊಂದಿಗೆ ಎಲ್ಲಾ ರೀತಿಯ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದಾರೆ. ಇದೇ ವೇಳೆ ಜೆಡಿಎಸ್ ಪಕ್ಷದಿಂದ ಅನಿಲ್ ಕುಮಾರ್ ಮಾದಪ್ಪ ಅವರು 25 ವಾರ್ಡ್ನಿಂದ ನಾಮಪತ್ರವನ್ನು ಸಲ್ಲಿಸಿದರು. ಅವರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದರು. ಶಾಪರ್ ಗೇಟ್ ನಿನ್ನ ಕಾಂಟ್ಯಾಕ್ಟ್ ಮಾಡಿದೆವು. ಕಾಂಗ್ರೆಸ್ ಪಾರ್ಟಿ ಮತ್ತು ನಮ್ಮದು ಗುರಿ ಅಭಿವೃದ್ಧಿ ಮತ್ತು ನಾವೇನು 8 ವರ್ಷ ಹಿಡಿದು ಸಂಘಟನೆದಾಗ ಒಳ್ಳೆದೇವು. ಟೋಟಲಿ ನಮ್ಮ ಟೋಟಲಿ ಕಾಂಗ್ರೆಸ್ ಪಾರ್ಟಿ ತೊಗೊಂಡು ಟಿಕೆಟ್ ನಿಂತು ನಾವು ಏನರ ಅಭಿವೃದ್ಧಿ ಮಾಡೋದು ಭಾಳಷ್ಟು ದಿವಸ ಆಸೆ ಇಟ್ಕೊಂಡಿದ್ದೆವು. ಇವಾಗ ಏನೇ ಒಂದು ಕೊರತೆ ಇರಲಿ ನಾವು ಭಾಳಷ್ಟು ನೋಡಿದೆವು. ಅಲ್ಲಿ ಒಂದು ನಾಲಿ ಇಲ್ಲ ರೋಡ್ ಇಲ್ಲ ಎಲ್ಲ ಟೋಟಲಿ ಕಂಪ್ಲೀಟ್ ಮಾಡ್ತೇವೆ ಅಂತ ಆಸೆ ಇದೆ. ನಮಸ್ಕಾರ, ನಾನು ಶ್ರೀಮತಿ ಸುರೇಖಾ ಫಿಲವನ್ ರಾಜ್ ಪ್ರಸಾದ್, ವಾರ್ಡ್ ನಂಬರ್ 34 ನಗರಸಭೆ ಅಭ್ಯರ್ಥಿ. ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಮಿನೇಷನ್ ಫೈಲ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಂದಿರೋದು. ಸಕ್ಸಸ್ಫುಲ್ಲಾಗಿ ನಾಮಿನೇಷನ್ ಎಲ್ಲ ಮುಗಿತೀವಾಗಲೇ. ಈ ಒಂದು ವಾರ್ಡ್ನಿಂದ ನಾವು ನಮಗೆ ಒಂದು ಅವಕಾಶ ಕೊಟ್ಟಿರುವಾಗ ಎಲ್ಲ ನಮ್ಮ ಒಂದು ವಾರ್ಡ್ನ ಜನತೆಯನ್ನು ನಾನು ಮನವಿ ಮಾಡಿಕೊಳ್ಳೋದೇನಂತಂದರೆ, ನಿಮ್ಮ ಒಂದು ಬಹುಮತದಿಂದ, ನಿಮ್ಮ ಒಂದು ಪ್ರಚಂಡ, ನಿಮ್ಮ ಒಂದು ಅಮೂಲ್ಯ ಮತದಿಂದ, ಮತಗಳಿಂದ ನಮ್ಮನ್ನು ಪ್ರೋತ್ಸಾಹ ಮಾಡಿದಾಗ ನಾವು ನಿಮ್ಮ ಸೇವೆಯಲ್ಲಿ ಯಾವಾಗಲೂ ನಾವು ಸಿದ್ಧರಾಗಿದ್ದೇವೆಂದು ತಮಗೆ ನಾವು ಅಭಯ ವಚನವನ್ನು ಕೊಡ್ತೇವೆ. ತಮ್ಮೆಲ್ಲರ ಬೆಂಬಲಕ್ಕಾಗಿ, ಪ್ರೀತಿಗಾಗಿ ಇನ್ನೊಂದು ಆವೃತ್ತಿ ನಾನು ತಮ್ಮೆಲ್ಲರಿಗೆ ವಂದನೆ ಸಲ್ಲಿಸುತ್ತೇನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಪಕ್ಷದ ವರಿಷ್ಠರಾದಂತಹ ಎಲ್ಲ ಗಣ್ಯ ನಮ್ಮ ಮಾನ್ಯ ವ್ಯಕ್ತಿಗಳಿಗೆ ನಾನು ಅವರೆಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಸನ್ಮಾನ್ಯ ಶ್ರೀ MLA ಅವರಾದಂತಹ ರಹೀಂ ಖಾನ್ ಅವರು ನಮ್ಮನ್ನು ನಂಬಿ ತಮ್ಮ ಒಂದು ಪಾರ್ಟಿಯ ಟಿಕೆಟ್ ನಮ್ಗೆ ಕೊಟ್ಟಿದ್ದಕ್ಕೋಸ್ಕರ ಅವರಿಗೂ ಕೂಡ ನನ್ನ ತುಂಬ ಹೃದಯದ ವಂದನೆ ಸಲ್ಲಿಸ್ತೇನೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ಮೇಡಮ್, ನಿಮ್ಮ ಹೆಸರು ಹೇಳಿ. ನಾನು ಹೇಳ್ದೆ ಮೊದಲೇ, ನನ್ನ ಹೆಸರು ಮಿಸಸ್ ಡೇವಿಡ್ ಅದ್ರಿ. ನಾ ಎಕ್ಸ್ ಮುನ್ಸಿಪಲ್ ಮೆಂಬರ್ ಇದ್ದೆ, ಕಾಂಗ್ರೆಸ್ನಿಂದ ಗೆದ್ದಿದ್ದು ಮತ್ತು JDS ಜಾಯ್ನ್ ಆಗಿ ನಮ್ಮ ಸೊಸೆಯಾಗಬೇಕು. ನಮ್ಮ ಮಗ ಸೊಸೆ ಜೇಮ್ಸ್ ಅವರು JDS-ನಿಂದ ಟಿಕೆಟ್ ತೊಗೊಂಡಿವಿ. ಮೊದಲು ನಾವು ಗೆದ್ದಿದ್ದೀವಿ, ಕೆಲಸ ಭಾಳ ಮಾಡೀನಿ ನಾನು. ಈಗ ನಮ್ಮ ಮಗನಿಗೆ, ನಮ್ಮ ಅಣ್ಣನ ಮಗನಿಗೆ ಹಿಂದಿರ್ಲತ್ತ ನಮ್ಮ ಸೊಸೆಯವರಿಗೆ ಮುಂದಿನ ಕೆಲಸ ಏನೋ. ವಾರ್ಡ್ನಾಗೆಲ್ಲ ವಾರ್ಡ್ ಸಮಸ್ಯೆಗಳು, ವಾರ್ಡಿನಾಗ ನೀರಿನ ಸಮಸ್ಯೆ ಆಗಲಿ, ಲೈಟಿನ ಸಮಸ್ಯೆ ಆಗಲಿ, ನಮ್ಮದು
ಯಾವುದರ ವೈಯಕ್ತಿಕ ಪ್ರಾಬ್ಲಮ್ ಏನಿದ್ರೂ ಭೀ ನಾವು ವಾರ್ಡಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ವಾರ್ಡಿನ ಕಾರ್ಯಕರ್ತರು ಸರಿಯಲ್ಲ ಒಳ್ಳೆ ಒಳ್ಳೆ ಹೊಂದಾಣಿಕೆ ಇಟ್ಕೊಂಡಿವಿ ವಾರ್ಡ್ನಾಗ ಬೇರೆ ನಮ್ಮದು ವೋಟರ್ಸ್ ಎಲ್ಲ ನಮ್ಗೆ ಸಪೋರ್ಟಿಂಗ್ ಅರ ನಮ್ಮದು ಗೆಲುವು ನಿಶ್ಚಿಂತೆ ಅದ ಕಾಶಿಲಾ ಶೆಟ್ಕರ್ ವಾರ್ಡ್ ನಂಬರ್ 35 ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಿ ಸಿ ಎಮ್ ಸಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡಿದ್ವಿ ಏನು ಇವತ್ತು ನಾಮಿನೇಷನ್ ಹಾಕಿದ್ದೀವಿ 15/4/2021 ನಾನು ನಾಮಿನೇಷನ್ ಹಾಕಿದ್ದೀನಿ ಭಾರತೀಯ ಜನತಾ ಪಕ್ಷದ ನಾಮಿನೇಷನ್ ಹಾಕಿದ್ದೀನಿ ಜನಗಳಿಗೆ ಏನು ಹೇಳಬೇಕಲ್ಲ ಸರ್ ಜನಗಳಿಗೆ ನಮಗೆ ಹಿಂದೆ ನಾನು 2000 ರಿಂದ 2005 ಸಿಟ್ಟಿಂಗ್ ಕೌನ್ಸಿಲರ್ ಇದ್ದೆ ಆವಾಗ ನಾನು ಬೀದರ್ನಲ್ಲೇ ಹೈಯೆಸ್ಟ್ ಲೀಡ್ ಭಾರತೀಯ ಜನತಾ ಪಕ್ಷದ ಮಂಗಲ್ಪೇಟೆ ಬಂದಿತ್ತು ಇವಾಗೂ ಜನರ ಆಶೀರ್ವಾದ ಅದ ನನ್ನ ಮೇಲೆ ನನಗೆ ಬೊಂಬತ್ತಲಿಂದ ಆರ್ಸಿ ವಾರ್ಡ್ ನಂಬರ್ 35 ನನಗೆ ಕಳಿಸ್ತಾರೆ ಅಂಥೇಳಿ ಎಲ್ಲ ನಮ್ಮ ಜನರ ಮೇಲೆ ವಿಶ್ವಾಸ ಜನತಾ ಪಾರ್ಟಿಯ 31ನೇ ವಾರ್ಡಿನ ಈಗ ನಾಮಿನೇಷನ್ ಆಗಿದೆ ನಮ್ಮ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆದಂಥ ಕಿರಣ್ ಪಾಲಂ ಅವರು ಅಲ್ಲಿಂದ ನಾಮಾಂಕನ ಪತ್ರವನ್ನು ದಾಖಲು ಮಾಡಿದ್ದಾರೆ ಅದು ನಾಮಾಂಕನ ಪತ್ರ ದಾಖಲು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದಂಥ ಹನುಮಂತ್ ಗುಳ್ಳ ಅವರು ಇದ್ದಾರೆ ಹಲೋ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಗು ಈ ಚುನಾವಣೆಯ ಉಸ್ತುವಾರಿಗಳಾದಂಥ ಅರಹಂತ್ ಸಾವಳೆ ಅವರು ಹಾಗೂ ಕುಶಾಲ್ ಪಾಟೀಲ್ ಗಾದ್ಗಿಯವರು ಅದೇ ರೀತಿ ಮಹೇಶ್ ಪಾಲಂ ಅವರು ರಾಜ್ಕುಮಾರ್ ಚಿದ್ರಿ ಅವರು ಒಂದು ಪಾರ್ಟಿಯ ನಮ್ಮ ಎಲ್ಲ ವರಿಷ್ಠ ಕಾರ್ಯಕರ್ತರಲ್ಲಿ ಉಪಸ್ಥಿತರಿದ್ದು ಇವತ್ತು ನಾಮಾಂಕನ ಪತ್ರಕ್ಕೆ ಹಾಕುವಂಥದ್ದು ಪ್ರಕ್ರಿಯೆ ಈಗ ನಡೆದಿದೆ ಇವತ್ತು ಇಡೀ ಬೀದರ್ದಲ್ಲಿ ಸುಮಾರು ಕಳೆದ 2 ದಿನಗಳ ಹಿಂದೆ 5 ನಾಮಾಂಕನ ಪತ್ರಗಳನ್ನು ಹಾಕಿದ್ವಿ ಇವತ್ತು 30 ನಾಮಪತ್ರಗಳನ್ನು ನಮ್ಮ ಪಾರ್ಟಿ ಕಡೆಯಿಂದ ಸಲ್ಲಿಸಲಾಗಿದೆ ಮತ್ತು ನಮ್ಮ ಪಾರ್ಟಿಯಲ್ಲಿ ಹಲವಾರು ಪ್ರಕ್ರಿಯೆಗಳ ನಂತರ ಪಾರ್ಟಿಗಾಗಿ ಸಮಯ ಕೊಟ್ಟಂಥ ಅನೇಕ ಕಾರ್ಯಕರ್ತರಿಗೆ ಅವರ ಸಮಯವನ್ನು ಪರಿಗಣನೆ ಮಾಡಿ ಸಮಾಜಕ್ಕೆ ಯಾವ ರೀತಿ ಯಾವ ಭಾಗದಲ್ಲಿ ಸೇವೆ ಅವರು ಸಲ್ಲಿಸ್ಬೋದು ಆ ರೀತಿ ಇದನ್ನು ಯೋಚನೆಯನ್ನು ಮಾಡಿ ಅವರಿಗೆ ಪಾರ್ಟಿಯ ಟಿಕೆಟ್ಗಳನ್ನು ನಾವು ನೀಡ್ತೀವಿ ಇವತ್ತು 35 ವಾರ್ಡ್ಗಳಲ್ಲಿ ಪಾರ್ಟಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದೆ ಇವತ್ತು ಬೀದರ ನಗರದ ಸಮಸ್ತ ನಾಗರಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ರಾಜ್ಯದಲ್ಲಿಯೂ ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಬೀದರ ನಗರದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಮಹಾಜನತೆ ನಮಗೆ ತಂದುಕೊಟ್ಟಿದ್ರೆ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಬಂದಂಥ ಸವಲತ್ತುಗಳನ್ನು ಉಪಯೋಗವನ್ನು ಮಾಡಿ ನಗರದ ಸರ್ವಾಂಗೀಣ ವಿಕಾಸಕ್ಕಾಗಿ ವಾರ್ಡ್ಗಳಲ್ಲಿರುವಂಥ ನಾಲಿ ವ್ಯವಸ್ಥೆ ಇರ್ಬೋದು ರೋಡಿನ ವ್ಯವಸ್ಥೆ ಇರ್ಬೋದು ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಕರೆಂಟಿನ ವ್ಯವಸ್ಥೆ ಇರ್ಬೋದು ನಮ್ಮ ವಾರ್ಡಿನಲ್ಲಿ ಗೆದ್ದಿಸ್ಕೊಟ್ಟಂಥ ಎಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮ ಕೌನ್ಸಿಲರ್ಗಳು ಆ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯವನ್ನು ಮಾಡ್ತಾರೆ ಮತ್ತು ಒಂದು ವಿಶ್ವಾಸವನ್ನು ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ವಿಶೇಷವಾದಂಥ ಹಿಂದಿನ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ನಗರಕ್ಕೆ ನಗರದ ಸುಂದರೀಕರಣಕ್ಕಾಗಿ ಅನೇಕ ಸವಲತ್ತುಗಳನ್ನು ನಮ್ಮ ಜಿಲ್ಲೆಗೆ ನಮ್ಮ ನಗರಕ್ಕೆ ಕೊಟ್ಟು ಇವತ್ತು ಸುಂದರವಾದಂಥ ಬೀದರ ಕಾಣಬೇಕಾದರೆ ಅದರ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಇದ್ದದ್ದು ಇದನ್ನು ಯಾರೂ ಕೂಡ ಮರೆಯಂಗಿಲ್ಲ ಇವತ್ತು ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ಇದೆ ನಗರಸಭೆ ನಿಶ್ಚಿತವಾಗಿ ಬೀದರದ ಮಹಾಜನತೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟು ಸಂಪೂರ್ಣವಾದಂಥ ಬಹುಮತ ಕೊಡುವಂಥ ವಿಶ್ವಾಸ ನಮಗಿದೆ ಮತ್ತು ನಮ್ಮ ಸರ್ಕಾರ ಬಂದ ನಂತರ ಬೀದರ ನಗರದ ಅಭಿವೃದ್ಧಿಗಾಗಿ ಮತ್ತು ಸುಂದರೀಕರಣಕ್ಕಾಗಿ ಮತ್ತು ಸರ್ವಾಂಗೀಣ ವಿಕಾಸಕ್ಕಾಗಿ ನಮ್ಮ ಎಲ್ಲ ಪಾರ್ಟಿಯ ಟೀಮ್ ಹಾಗೂ ಗೆದ್ದಂಥ ನಗರಸಭೆ ಯೂನಿಟ್ ಕಾರ್ಯ ಮಾಡುತ್ತೆ ಅನ್ನುವಂಥ ಏಪ್ರಿಲ್ 17ರಂದು ನಡೆಯಲಿರುವ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕರ್ತವ್ಯಕ್ಕೆ ನಿಯೋಜಿಸಲಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಬಸವ ಕಲ್ಯಾಣಕ್ಕೆ ತೆರಳಿದರು ಮತದಾನ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಮತಗಟ್ಟೆ ಅಧಿಕಾರಿಗಳು ಮೈಕ್ರೋ ವೀಕ್ಷಕರು ಸೇರಿದಂತೆ ಇನ್ನಿತರ ಸಿಬ್ಬಂದಿಯು ಬೀದರ್ನಿಂದ 44 ಬಸ್ಗಳಲ್ಲಿ ಶುಕ್ರವಾರದಂದು ಬಸವ ಕಲ್ಯಾಣಕ್ಕೆ ತೆರಳಿದರು ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನುಸಾರ ನಿಯಮ ಪಾಲನೆ ಮಾಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಬಸ್ ಹತ್ತಿಸಿ ಕಳುಹಿಸಲಾಯಿತು 360ಕ್ಕೂ ಹೆಚ್ಚು ಮತಗಟ್ಟೆಗಳು ಅಧಿಕಾರಿಗಳು 360 ಜಾಸ್ತಿ ಸಹಾಯಕ ಮತಗಟ್ಟೆ ಅಧಿಕಾರಿಗಳ ಪೋಲಿಂಗ್ ಆಫೀಸರ್ ಮತ್ತು 50 ಮೈಕ್ರೋ ವೀಕ್ಷಕರು ಸೇರಿದಂತೆ ಇನ್ನಿತರರು ಬಸವ ಕಲ್ಯಾಣದ ತೇರು ಮೈದಾನದಲ್ಲಿ ನಡೆಯಲಿರುವ ಮಸ್ಟರಿಂಗ್ ಕೇಂದ್ರಕ್ಕೆ ತೆರಳಿದರು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ನಿರ್ದೇಶನದಂತೆ ಬೆಳಿಗ್ಗೆಯೇ ಹಳೆಯ ಬಸ್ ನಿಲ್ದಾಣದಿಂದ ಹಾಜರಿದ್ದ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಕಾಳಿ ಮತ್ತು ಚುನಾವಣೆ ಶಾಖೆಯ ಶಾಂತನುಪುರಂ ಮತ್ತು ಇನ್ನಿತರ ಸಿಬ್ಬಂದಿಯು ಬಸ್ ನಿಲ್ದಾಣದತ್ತ ಒಬ್ಬೊಬ್ಬರನ್ನಾಗಿ ಬರುತ್ತಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಮಾಸ್ಕ್ ಧರಿಸಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ತಿಳಿಸಿ ಬಸ್ ಹತ್ತಿಸಿ ಕಳುಹಿಸುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಈ ಸಂದರ್ಭ
ಈಶಾನ್ಯ ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ಅಧಿಕಾರಿ ಸಿಎಸ್ ಕುಲೇಕರ್, ವಿಭಾಗೀಯ ಸಂಚಾರ ಅಧಿಕಾರಿ ಆರ್ವಿ ಜಾಧವ್, ಪ್ರಭು ಸ್ವಾಮಿ ಹಾಗೂ ಇತರರು ಬೆಳಗ್ಗೆಯಿಂದಲೇ ಬಸ್ ನಿಲ್ದಾಣದಲ್ಲಿದ್ದು ಚುನಾವಣೆ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಬಸ್ ಹೊಸ ಕಲ್ಯಾಣಕ್ಕೆ ಕರೆದೊಯ್ಯಲು ಬಸ್ಗಳ ವ್ಯವಸ್ಥೆಯನ್ನು ಮಾಡಿಸಿ ಸಹಕರಿಸಿದರು. ಬೀದರ್ ತಾಲೂಕಿನ ಖಾಶೆಂಪುರ ಗ್ರಾಮದ ಹೊರವಲಯದಲ್ಲಿರುವ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪುರ ಅವರ ಫಾರ್ಮ್ ಹೌಸ್ನಲ್ಲಿ ಏಪ್ರಿಲ್ 16ರಂದು ಆದಿ ಜಾಂಬವ ಸಮಾಜದ ಮುಖಂಡರು ಹಾಗೂ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ರಾಜು ಕಡ್ಯಾಳ್ ಅವರು ಬರೆದಿರುವ ಭುಜಬಲ ಕೃತಿಯನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಿಡುಗಡೆ ಮಾಡಿದರು. ನಂತರ ಅವರು ಮಾತನಾಡಿ ಹೋರಾಟದ ಮನೋಭಾವನೆ ಬೆಳೆಸಿಕೊಳ್ಳುವುದರೊಂದಿಗೆ ಜೀವನದಲ್ಲಿ ಅನುಭವಿಸಿರುವ ಕಷ್ಟ ಸುಖಗಳನ್ನು ಸಮವಾಗಿ ತೆಗೆದುಕೊಂಡು ಬದುಕು ನಡೆಸುವಂತಹ ಕುರಿತು ಮುಂದಿನ ಯುವಕರಿಗೆ ಭುಜಬಲ ಕೃತಿಯಲ್ಲಿ ದಾರಿದೀಪವಾಗಿದೆ ಎಂದು ತಿಳಿಸಿದರು. ಭುಜಬಲ ಗ್ರಂಥವನ್ನು ಹೊರಗೆ ತಂದಿರುವ ರಾಜು ಕಡ್ಯಾಳ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಎಂದು ತಿಳಿಸಿದರು. ಕೃತಿಯ ಶೀರ್ಷಿಕೆಗೆ ತಕ್ಕಂತೆ ಅದರೊಳಗಿರುವ ಕವನಗಳು ಪ್ರತಿಯೊಂದು ಅರ್ಥಪೂರ್ಣವಾಗಿದ್ದು ಈ ಕೃತಿಯನ್ನು ಹೆಚ್ಚಿನ ಯುವಕರು ಅಧ್ಯಯನ ಮಾಡುವ ಮುಖಾಂತರ ತನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುವಂತಹ ಶಕ್ತಿ ಈ ಕೃತಿಯಲ್ಲಿದೆ ಎಂದು ಬಣ್ಣಿಸಿದರು. ಸಮಾಜಕ್ಕೆ ಹಾಗೂ ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾರಿದೀಪವಾಗುವಂತಹ ಕೃತಿಗಳನ್ನು ಹೊರತರಲು ಭಗವಂತ ಅವರಿಗೆ ಶಕ್ತಿ ನೀಡಲೆಂದು ಕುಮಾರಸ್ವಾಮಿ ಶುಭ ಹಾರೈಸಿದರು. ಇದೇ ವೇಳೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಮಾತನಾಡಿ ಮುಂಬರುವ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ವಿಷಯಗಳ ಕುರಿತು ಗ್ರಂಥವನ್ನು ಬರೆಯಲು ಶಕ್ತಿ ನೀಡಲಿ ಹಾಗೂ ತನ್ನ ಬದುಕಿನದ್ದಕ್ಕೂ ಹೋರಾಟ ನಡೆಸಿ ಸ್ವಂತ ಶಕ್ತಿಯ ಮೇಲೆ ಸಮಾಜದಲ್ಲಿ ಗುರುತಿಸಿಕೊಂಡ ರಾಜು ಕಡ್ಯಾಳ್ ಅವರ ಸಾಹಸ ಮೆಚ್ಚುವಂತಿದೆ ಎಂದರು. ಗ್ರಂಥವನ್ನು ಬರೆದ ರಾಜು ಕಡ್ಯಾಳ್ ಮಾತನಾಡಿ ಬರೆದಿರುವ ಗ್ರಂಥವನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಅಮೃತಹಸ್ತದಿಂದ ಲೋಕಾರ್ಪಣೆ ಮಾಡಲು ಕಂಡ ಕನಸು ನನಸಾಗಿದ್ದು ಸಂತಸ ತಂದಿದೆ ಎಂದು ನುಡಿದರು. ಇದೇ ವೇಳೆ ಅವರ ಅಭಿಮಾನಿಗಳು ಮಾತನಾಡಿ ಸಮಾಜದ ಯುವ ಯಾವ ಯಾವ ಸಮಯದಲ್ಲಿ ಅನ್ಯಾಯ ಅತ್ಯಾಚಾರವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಧೈರ್ಯದಿಂದ ಮುಂದೆ ಬಂದು ಹೋರಾಟದ ಮೂಲಕ ನ್ಯಾಯ ದೊರಕಿಸಿಕೊಟ್ಟ ಅವರ ಸಮಾಜ ಸೇವೆ ಯಾರೂ ಮರೆಯುವಂತಿಲ್ಲ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಯುವಕರು ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜು ಕಡ್ಯಾಳ್ ಅವರಿಗೆ ಶುಭ ಹಾರೈಸಿದರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಸನ್ಮಾನ್ಯ ಬಂಡೆಪ್ಪ ಕಾಶೆಂಪುರ ಅಣ್ಣನವರ ಒಂದು ನೇತೃತ್ವದಲ್ಲಿ ಕೂಡ ಅವರು ಈ ಸಂದರ್ಭಕ್ಕೆ ಅನುವು ಮಾಡಿಕೊಟ್ಟಂತ ಅವರಿಗೆ ಕೂಡ ಸಮಸ್ತ ನಮ್ಮ ಸಮಾಜದ ಬಂಧು ಮಿತ್ರ ಈ ಸಂದರ್ಭದಲ್ಲಿ ಹಾಗೇನೆ ರಾಜು ಕಡ್ಯಾಳ್ ಅಣ್ಣನವರು ಕೂಡ ಅದಕ್ಕೆ ಸಹಕರಿಸಬೇಕಾಗಿ ಅಭಿನಂದಿಸಬೇಕು. ಬಂಧುಗಳೇ, ತಾವೆಲ್ಲರೂ ಚಪ್ಪಾಳೆಯಿಂದ ಗೌರವವನ್ನ ಸಲ್ಲಿಸಬೇಕು. ರಾಜು ಕಡ್ಯಾಳ್ ಅಣ್ಣನವರು ನಮ್ಮ ಸಮಾಜದ ಪುಟ್ಟ ಹೋರಾಟಗಾರರು. ಸುಮಾರು 3 ದಶಕಗಳಿಂದ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ವಿಶೇಷವಾಗಿ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು ಎನ್ನುವಂತ ದೃಷ್ಟಿಯಲ್ಲಿ ಇಟ್ಕೊಂಡು ಸುಮಾರು 3 ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪತ್ರಿಕಾ ರಂಗದಲ್ಲಿ ಕೂಡ ಅವರ ಲೋಕಾರ್ಪಣೆ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಅವರ ಅಮೃತ ಹಸ್ತದಿಂದ ನೆರವೇರಿರುವುದು ಸಂಗತಿಯಾಗಿದೆ ಬಂಧುಗಳೇ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶೋಭೆಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಮಾನ್ಯ
ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ಒಂದು ಕೃತಿಯ ಬಿಡುಗಡೆಯ ಕುರಿತು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ ರಾಜು ಕಡಿಯಾಡವರು ಇವತ್ತಿನ ಕೋವಿಡ್ 19 ಒಂದು ಅನಾಹುತಗಳ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷಗಳಿಂದ ಅವರಿಗೆ ಆದಂತಹ ಹಲವಾರು ಅನುಭವಗಳು ಮತ್ತು ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಯಾವುದು ಅಂತಿಮ ಅಂತಕ್ಕಂತದ್ದಿಲ್ಲ ಹೋರಾಟದ ಮನೋಭಾವಗಳು ವೈರಿಗಳನ್ನು ಇವತ್ತು ದೂರ ಸರಿಸತಕ್ಕಂತ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮನಸ್ಥೈರ್ಯ ಮನೋಬಲ ಇರಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಸೊಗಸಾಗಿ ಸುಮಾರು 31 ಕವನಗಳನ್ನು ರಚನೆ ಮಾಡಿದ್ರ ಮುಖಾಂತರ ಹಲವಾರು ರೀತಿಯ ಒಂದು ಆ ಕವನದ ಮುಖಾಂತರ ಸಂದೇಶಗಳನ್ನು ಮುಂದಿನ ಪೀಳಿಗೆಯ ಯುವಕರಿಗೆ ಸ್ಫೂರ್ತಿದಾಯಕವಾಗಿ ಭುಜಬಲ ಅಂತಕ್ಕಂತ ಒಂದು ಹೆಸರಿನಲ್ಲಿ ಇವತ್ತು ನಾಡಿನ ಓದುಗರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ಅಭಿನಂದನೀಯವಾದಂಥ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಬದಲಾವಣೆಗಳನ್ನು ತರತಕ್ಕಂಥ ರೀತಿಯಲ್ಲಿ ಸಮಾಜದ ಯುವಕರು ಸರಿದಾರಿಯಲ್ಲಿ ನಡೆಯತಕ್ಕಂಥ ರೀತಿಯ ಇನ್ನೂ ಹೆಚ್ಚಿನ ಒಂದು ಬರಹಗಳನ್ನು ನಾಡಿನ ಜನತೆಗೆ ನೀಡತಕ್ಕಂಥದ್ರಲ್ಲಿ ಯಶಸ್ವಿಯಾಗಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ ಏನವರು ಭುಜಬಲ ಅಂತ ಬರೆದಿದ್ದಾರೆ ನಿಜಕ್ಕೂ ನನ್ನ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತು ಇನ್ನೂ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಶುಭಾಶಯ ಕೋರುತ್ತೇನೆ ಬಂಡಪ್ಪ ಕಸಪುರ ಅವರಿಗೆ ಇಂದು ಬಹಳ ಸಂತೋಷದ ದಿನ ಅಂತ ಅನಿಸ್ತದೆ ನಿಜವಾಗಿ ಒಬ್ಬ ಸಾಹಿತಿ ಬಹಳಷ್ಟು ಕಷ್ಟಪಟ್ಟು ಭುಜಬಲ ಅಂತಕ್ಕಂಥ ಒಂದು ಕವನದ ಮುಖಾಂತರ ಈ ಪುಸ್ತಕ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರ ಸ್ವಾಮಿಯವರು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಇವತ್ತು ನನ್ನ ಜೀವನದಲ್ಲಿ ಒಂದು ದೊಡ್ಡ ಖುಷಿ ಸಂಗತಿ ಅಂತ ಇವತ್ತು ಅನ್ನಿಸ್ತಾ ಇದೆ ನಿಜವಾಗಿ ನಾನು ಸುಮಾರು 2 ವರ್ಷದಿಂದ ಎಚ್ ಡಿ ಕುಮಾರಸ್ವಾಮಿಯವರ ಕೈಯಿಂದನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ಇರೋದ್ರಿಂದ ಇಷ್ಟು ವಿಳಂಬ ಆಯಿತು ಆದರೂ ಕೂಡ ದೇರ್ ಹೈ ದುರ್ ಅಂತ ಏನು ಒಂದು ಇದು ಇದೆ ಹಿಂದಿಯಲ್ಲಿ ಆಗ ತಡವಾದರೂ ಪರವಾಗಿಲ್ಲ ನನ್ನ ಒಂದು ಆಸೆ ಈಡೇರಿದೆ ಇವತ್ತು ಈ ಭುಜಬಲ ಪುಸ್ತಕದ ಮುಖಾಂತರ ಹಲವಾರು ಯುವಕರಿಗೆ ಒಳ್ಳೆ ಒಂದು ಸಂದೇಶ ಮತ್ತು ತನ್ನದೇ ಆದ ಬೆಳೆದು ಹೋರಾಟ ಮಾಡೋದು ತನ್ನ ಜೀವನದಲ್ಲಿ ಬದುಕು ಬೆಳೆದು ಹೋರಾಟದ ಮುಖಾಂತರ ಜೀವನ ಸಾಗಿಸಬೇಕು ಅಂತಕ್ಕಂಥದ್ದು ಹಲವಾರು ಒಂದೊಂದು ಕವನ ಇದರಲ್ಲಿ ಇದೆ ಪರಿಹಾರ ಬದುಕು ಆದರೂ ಬಡತನ ತನ್ನ ಎಲ್ಲ ಒಂದು ವಿಶೇಷದ ರೂಪದಿಂದ ಈ ಪುಸ್ತಕ ರಚಿಸಲಾಗಿದೆ ಈ ಪುಸ್ತಕ ಸಾರ್ವಜನಿಕರು ಓದಬೇಕು ಓದು ತಿಳಿದು ಇದರಲ್ಲಿ ಹೆಚ್ಚಿನ ಆಸಕ್ತಿ ಮುಂದೆ ಬರ್ತಕ್ಕಂಥ ಯುವಕರಲ್ಲಿ ಬರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಏನಾದರೂ ಮಾಡಿ ಮನುಷ್ಯ ಮನುಷ್ಯನಾಗಿ ಅಂತಕ್ಕಂಥದ್ದು ಈ ಸಂದೇಶ ಇದೆ ಈ ಸಂದೇಶ ಸಾರ್ವಜನಿಕರಲ್ಲಿ ನಾನು ಹಂಚಿಕೊಳ್ಬೇಕಾಗಿದೆ ಅದಕ್ಕಾಗಿ ಈ ಒಂದು ಪುಸ್ತಕ ಬರೆದಿದೆ ಈ ಪುಸ್ತಕ ತಾವೆಲ್ಲರೂ ಓದಿ ಹರಿಸಿ ನನ್ನನ್ನು ಶುಭ ಹಾರಿಸಿ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೋರುತ್ತೇನೆ ಔರಾದ ಉಪವಿಭಾಗದಲ್ಲಿ ಬರುವ 11 KV ಸಂಗಮ್ ಫೀಡರ್ 11 KV ಚಾಂಡೇಶ್ವರ ಐಪಿ 11 KV ಕಂದಗೋಳ ಐಪಿ ಹಾಗೂ 11 KV ಬೋರ್ಗಿ ಫೀಡರ್ದ ಮೇಲೆ ತುರ್ತು ಕಾಮಗಾರಿ ಕೈಗೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಏಪ್ರಿಲ್ 17 ಬೆಳಗ್ಗೆ 11 ಸಂಜೆ 4 ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ಗ್ರಾಹಕರು ಜೆಸ್ಕಾಂನೊಂದಿಗೆ ಸಹಕರಿಸುವಂತೆ ಬೀದರ್ ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಬಸವ ಕಲ್ಯಾಣ ಉಪ
चुनाव अभ्यर्थि राजकीय के हणे बर निर्धारित एर लक्ष सवि ऐर मतदार बसव कल्याण उपचुनाव मतदान के अगत सिद्ध चुनाव कर्तव्य के सवि ईनूर अरवे अधिकारी सिब्बंदी नियोजने नगर सभी चुनाव कांग्रेस बीजेपी जेडीएस आम आदमी पक्षेतर अभ्यर्थी नामपत्र सलीके उपचुनाव 44 सारे बस संस्थे बस बसव कल्याण के तेर अधिकारी सिब्बंदी युवक स्फूर्तिदायक भुजबल कृति समाज के मार्गदर्शन इन कृति भगवंत शक्ति एचडी कुमारस्वामी नम इंदिन वार्ता प्रसार मुक्तायवायितु मुंदिन वार्ते मत्ते भेटियागोण वंदनेगळु।